ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ನಮಸ್ಕಾರ ಈ ಒಂದು ಸ್ಕ್ರೀನನ್ನು ನೀವು ನೋಡ್ತಾ ಇದ್ದಾಗ ನಿಮಗೆ ಒಂದು ಜ್ಞಾಪಕಕ್ಕೆ ಬರಲಿಕ್ಕೆ ಶುರುವಾಗ್ತಾ ಇದೆ ಅಂತ ಅಂದ್ಕೊಳ್ತೇನೆ ಅಲ್ಲಿ ಸಂಖ್ಯೆಗಳನ್ನು ನೀವು ಕಾಣ್ತಾ ಇದ್ದೀರಾ ಆ ಸಂಖ್ಯೆಗಳೊಂದಿಗೆ ಕಳೆದ ವರ್ಷ ಆಟನೂ ಆಡಿದ್ದೀರಾ ಆ ಸಂಖ್ಯೆಗಳನ್ನು ಬಳಸ್ಕೊಂಡು ಬಾಯಿಧರೆ ಲೆಕ್ಕಗಳನ್ನು ಮಾಡಿದ್ದೀರಿ ಆ ಸಂಖ್ಯೆಗಳನ್ನು ಬಳಸ್ಕೊಂಡು ಬಹಳಷ್ಟು ಪರಿಕಲ್ಪನೆಗಳನ್ನು ಕಲ್ತಿದ್ದೀರಿ ಇವತ್ತು ಈ ಒಂದು ಅವಧಿಯಲ್ಲಿ ಒಂಬತ್ತನೇ ತರಗತಿಯ ಮೊದಲನೇ ಘಟಕವಾಗಿರ್ತಕ್ಕಂಥ ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮ್ ಈ ಒಂದು ಘಟಕದಲ್ಲಿನ ಪರಿಕಲ್ಪನೆಗಳನ್ನು ಕಲಿತ್ಕೊಳ್ಳೋಣ ಬನ್ನಿ ನೀವೆಲ್ಲ ರೆಡಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಟ್ ಪುಸ್ತಕ ಪೆನ್ನು ಮತ್ತು ಜಾಮಿಟ್ರಿ ಬಾಕ್ಸನ್ನು ಪಕ್ಕದಲ್ಲೇ ಇಟ್ಕೊಂಡು ನೀವು ಸಿದ್ಧರಾಗಿ ಈಗ ಒಂಬತ್ತನೇ ತರಗತಿಯ ಮೊದಲನೆಯ ಅಧ್ಯಾಯ ಸಂಖ್ಯಾ ಪದ್ಧತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಚಿತ್ರ ಬಂತು ಅದನ್ನು ನೋಡಿ ಈ ಚಿತ್ರವನ್ನು ನೀವು ಗಮನಿಸಿದಾಗ ನಿಮ್ಮ ಒಂದು ಮೈಂಡಲ್ಲಿ ಬರ್ತಾ ಇರ್ಬೋದು ಇದು ಏನು ಅಂತ ಇದು ಒಂದು ಸಂಖ್ಯಾರೇಖೆ ಅಂತ ನೀವು ಗುರುತಿಸಿದ್ದೀರಿ ಅಂತ ನಾನಾದರೂ ಭಾವಿಸಿದ್ದೇನೆ ಈ ಸಂಖ್ಯಾರೇಖೆ ಅಂತಂದರೆ ಏನು ಈ ಸಂಖ್ಯಾರೇಖೆಯ ಮೇಲೆ ಯಾವ ಯಾವ ಸಂಖ್ಯೆಗಳಿದ್ದಾವೆ ಈ ಸಂಖ್ಯಾರೇಖೆಯ ಮೇಲೆ ಯಾವ ರೀತಿಯ ಸಂಖ್ಯೆಗಳನ್ನು ನಾವು ಗುರುತಿಸ್ತೇವೆ ಸಂಖ್ಯೆಗಳನ್ನು ಹೇಗೆ ಗುರುತಿಸ್ತೇವೆ ಅನ್ನೋದು ಈಗಾಗಲೇ ನಮಗೆ ಗೊತ್ತಿದೆ ಈಗ ನೀವು ಈ ಒಂದು ಸಂಖ್ಯೆ ಮೇಲೆ ಸೊನ್ನೆಯಿಂದ ಪ್ರಾರಂಭ ಮಾಡಿ ಧನಾತ್ಮಕ ಸಂಖ್ಯೆಗಳ ಕಡೆ ಹೋಗ್ತಾ ಇದ್ದೀರಿ ಅಂತ ಭಾವಿಸ್ಕೊಳ್ಳಿ ಹೋಗ್ತಾ 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 ನೋಡ್ತಾ ಇದ್ದೀರಿ ಏನಪ್ಪ ಅಂದರೆ ಅಲ್ಲಿ ಸಂಖ್ಯೆಗಳ ರಾಶಿನೇ ಇದೆ ಸಂಖ್ಯೆಗಳೋ ಸಂಖ್ಯೆಗಳು ಎಷ್ಟೆಲ್ಲ ಸಂಖ್ಯೆಗಳಿದೆ ಅಂದರೆ ಅಪಾರವಾದಂತಹ ಸಂಖ್ಯೆಗಳನ್ನು ನಾವು ಅಲ್ಲಿ ಕಾಣ್ತಾ ಇದ್ದೀವಿ ಈ ಸಂಖ್ಯೆಗಳನ್ನು ನಾವು ಏನು ಮಾಡೋಣ ಒಂದು ಚೀಲ ತಗೊಂಡು ಆ ಸಂಖ್ಯೆಗಳನ್ನು ಆ ಚೀಲದಲ್ಲಿ ತುಂಬಿಸ್ಕೊಳ್ಳೋಣ ಎಲ್ಲಿಂದ ಪ್ರಾರಂಭ ಮಾಡೋಣ ಅಂತಂದರೆ ಸ್ವಾಭಾವಿಕ ಸಂಖ್ಯೆಗಳಾಗಿರ್ತಕ್ಕಂಥ ಒಂದು ಎರಡು ಮೂರು ಇದರಿಂದ ಪ್ರಾರಂಭ ಮಾಡಿ ಎಷ್ಟು ನಿಮ್ಮ ಕೈಯಲ್ಲಾಗುತ್ತೋ ಅಷ್ಟು ಸಂಖ್ಯೆಗಳನ್ನು ಅದರಲ್ಲಿ ತುಂಬಿಸ್ಕೊಳ್ಳಿ ಈಗ ನಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಒಂದು ಸಂಗ್ರಹನೇ ಆಗಿದೆ ಹಾಗಾದರೆ ಒಂದರಿಂದ ಪ್ರಾರಂಭ ಮಾಡಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಅನಂತದವರೆಗಿನ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ ಅಂತ ಒಂದ್ಸರಿ ನೀವು ಜ್ಞಾಪಿಸ್ಕೊಳ್ಳಿ ಅದನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ನಾವು ಕರಿತೀವಿ ಅದನ್ನು ಯಾವ ಒಂದು ಸಂಕೇತಾಕ್ಷರವನ್ನು ಬಳಸಿ ಸೂಚಿಸ್ತೀವಿ ಅಂತ ಒಂದು ಸರಿ ಯೋಚನೆ ಮಾಡಿ ಹೇಳ್ತಾ ಇದ್ದೀರಿ ಈಗ ಅದು ಎನ್ನಿಂದ ಸೂಚಿಸ್ತೇವೆ ಎನ್ ಇಸ್ ಈಕ್ವಲ್ ಟು ಒಂದು ಎರಡು ಮೂರು ನಾಲ್ಕು ಇದು ನಾವು ಗಮನಿಸಬೇಕಾದ್ರೆ ಈ ಒಂದು ಎನ್ ಈಸ್ ಈಕ್ವಲ್ ಟು ಒಂದು ಎರಡು ಮೂರು ನಾಲ್ಕು ಈ ರೀತಿ ಈ ಒಂದು ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ನಾವು ಕರಿತಾ ಹೋಗ್ತೇವೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಆಮೇಲೆ ಯೋಚನೆ ಮಾಡ್ತೀವಿ ಸ್ವಲ್ಪ ಹಿಂದಕ್ಕೆ ಬಂದು ಯಾವುದೋ ಒಂದು ಸಂಖ್ಯೆಯನ್ನು ನಾನು ಮಿಸ್ ಮಾಡಿದ್ನಲ್ಲ ಈ ಒಂದು ಸರಣಿಯಲ್ಲಿ ಅಂತ ಅಂದ್ಕೊಂಡು ಸೊನ್ನೆಯನ್ನು ಆ ಒಂದು ಸಂಖ್ಯಾ ಸರಣಿಯಿಂದ ತಗೊಂಡು ಆ ಚೀಲಕ್ಕೆ ತುಂಬಿಕೊಳ್ಳೋಣ ಈಗ ಸೊನ್ನೆಯನ್ನು ಆ ಚೀಲಕ್ಕೆ ತುಂಬಿಕೊಂಡಿದ್ದೀವಿ ಈಗ ಸೊನ್ನೆಯೊಂದಿಗೆ ಸ್ವಾಭಾವಿಕ ಸಂಖ್ಯೆಗಳೆಲ್ಲ ಸೇರಿ ಒಂದು ಸಂಗ್ರಹ ಆಗಿದೆ ಇದನ್ನು ಏನಂತ ಕರಿತೀವಿ ಈ ಒಟ್ಟಾರೆ ಸಂಗ್ರಹವನ್ನು ವೆರಿ ಗುಡ್ ಒಬ್ಬ ವಿದ್ಯಾರ್ಥಿ ಹೇಳ್ತಿದ್ದಾನೆ ವೆರಿ ಗುಡ್ ಅದನ್ನು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ ಅದನ್ನು ಯಾವುದರಿಂದ ಗುರುತಿಸ್ತೇವೆ ಡಬ್ಲ್ಯೂ ಇಂದ ಗುರುತಿಸ್ತೇವೆ ಇಂಗ್ಲೀಷಲ್ಲಿ ಅದನ್ನು ಹೋಲ್ ನಂಬರ್ಸ್ ಅಂತ ಕರಿತೀವಿ ಅದನ್ನು ಡಬ್ಲ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಡಬ್ಲ್ಯೂ ಒಸ್ ಈಕ್ವಲ್ ಟು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ಅನಂತದವರೆಗೆ ಆಗ್ತಾ ಹೋಗುತ್ತೆ ಈಗ ಸ್ವಾಭಾವಿಕ ಸಂಖ್ಯೆಗಳನ್ನು ನ್ಯಾಚುರಲ್ ನಂಬರ್ಸನ್ನು ಎನ್ನಿಂದ ರೆಪ್ರೆಸೆಂಟ್ ಮಾಡ್ತೀವಿ ಹೋಲ್ ನಂಬರ್ಸನ್ನು ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಗೊತ್ತಾಯಿತು ಈಗ ಇಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ ನಾವು ಇನ್ನೂ ಮುಂದುವರಿತಾ ಹೋಗಿ ಅದೇ ಈಗ ಸೊನ್ನೆಯನ್ನು ತಗೊಂಡಿದ್ದೀವಿ ಅಲ್ಲೇ ಸ್ವಲ್ಪ ಸಂಖ್ಯೆಗಳನ್ನು ನೋಡ್ತೀವಿ ಅಲ್ಲಿ ಋಣ ಸಂಖ್ಯೆಗಳಿದ್ದಾವೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಈಗ ನೋಡಿ ಈ ಸಂಖ್ಯೆ ರೇಖೆ ಮೇಲೆ ಇದ್ದಾವೆ ಈ ಒಂದು ಸಂಖ್ಯಾ ರೇಖೆ ಮೇಲೆ ಇರ್ತಕ್ಕಂಥ ಈ ಸಂಖ್ಯೆಗಳನ್ನು ಸಹ ತಗೊಂಡು ಏನು ಮಾಡೋಣ ಚೀಲದಲ್ಲಿ ಹಾಕ್ಕೊಳ್ಳೋಣ ಆಗ ಏನಾಗತ್ತೆ ಅಂತ ಸರಿ ಯೋಚನೆ ಮಾಡಿ ನೋಡಿ ಮೈನಸ್ ಒಂದು ಮೈನಸ್ ಎರಡು ಈ ಥರ ಋಣಾತ್ಮಕ ಸಂಖ್ಯೆಗಳನ್ನು ಸಹ ತಗೊಂಡು ಅದ್ರಲ್ಲಿ ಹಾಕ್ಕೊಂಡಿದ್ದೀವಿ ಈಗಾಗಲೇ ಹಿಂದೆ ಸ್ವಾಭಾವಿಕ ಸಂಖ್ಯೆಗಳನ್ನು ತೆಗೆದುಕೊಂಡಾಗ ಅದು ಒಂದು ಎರಡು ಮೂರು ನಾಲ್ಕು ಐದು ಆಗಿತ್ತು ಅದು ಧನಾತ್ಮಕ ಸಂಖ್ಯೆಗಳಾಗಿತ್ತು ಇನ್ನು ಸೊನ್ನೆಯನ್ನು ತೆಗೆದುಕೊಂಡ್ವಿ ಅದು ಪೂರ್ಣಾಂಕವಾಗಿತ್ತು ಈಗ ಒಟ್ಟಾರೆಯಾಗಿ ಈ ಒಂದು ಸಂಖ್ಯೆಗಳ ಸಂಗ್ರಹವನ್ನು ಏನಂತ ಕರಿತೀವಿ ಒಂದು ಸರಿ ಯೋಚನೆ ಮಾಡಿ ಹಾಂ ಹುಡುಗ ಹೇಳ್ತಾ ಇದ್ದಾನೆ ಕರೆಕ್ಟ್ ಏನಂತ ಕರಿತೀವಿ ಅದನ್ನು ನಾವು ಪೂರ್ಣಾಂಕಗಳು ಅಂತ ಕರಿತೀವಿ ವೆರಿ ಗುಡ್ ಅದನ್ನು ಇಂಟೀಜರ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಅದನ್ನು ಯಾವ ಸಂಕೇತದಿಂದ ರೆಪ್ರೆಸೆಂಟ್ ಮಾಡ್ತೀವಿ ಯಾರಾದರೂ ಹೇಳ್ತೀರಾ ಹಾಂ ವೆರಿ ಗುಡ್ ಅದನ್ನು ನಾವು ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಹಾಗಾದರೆ ಝಡ್ ಅಂತಕ್ಕಂಥ ಅಕ್ಷರ ಎಣಿಸು ಅಂತಕ್ಕಂಥ ಅರ್ಥ ಕೊಡುವಂತಹ ಜರ್ಮನ್ ಭಾಷೆಯ ಪದ ಝಾಲನ್ ಅಂತಕ್ಕಂಥ ಪದದಿಂದ ಬಂದಿದೆ ಅದರಿಂದ ಝಡ್ ಅಂದರೆ ಅದರ ಅರ್ಥ ಏನು ಕೊಡುತ್ತೆ ಅಂದರೆ ಎಣಿಸು ಅಂತಕ್ಕಂಥ ಪದದ ಅರ್ಥವನ್ನು ಕೊಡುವಂತಹ ಜರ್ಮನ್ ಭಾಷೆಯ ಪದದಿಂದ ನಾವು ಇದನ್ನು ತೆಗೆದುಕೊಂಡಿದ್ದೇವೆ ಈಗ ಅರ್ಥ ಆಯ್ತಲ್ಲ ಝಡ್ ಹೇಗೆ ಬಂತು ಅಂತ ಈಗ ಮತ್ತೆ ಯೋಚನೆ ಮಾಡ್ತಾ ಇದ್ವಿ ಈ ಒಂದು ಸಂಖ್ಯಾರೇಖೆಯ ಮೇಲೆ ಇನ್ನೂ ಕೆಲವು ಸಂಖ್ಯೆಗಳು ಉಳಿದಿದೆಯಾ ಒಂದು ಸಾರಿ ಯೋಚನೆ ಮಾಡಿ ಈಗಾಗಲೇ ನಾವು ಎಷ್ಟು ಬೇಕೋ ಅಷ್ಟು ಸಂಖ್ಯಾ ರೇಖೆ ಮೇಲೆ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇವೆ ಇನ್ನೂ ಇದೆಯಾ ಅಂತಂದರೆ ಖಂಡಿತ ಇದೆ ಅದರ ಮೇಲೆ ಅರ್ಧ ಇದೆ ನಾಲ್ಕನೇ ಮೂರಿದೆ ಎರಡು ಸಾವಿರದ ಒಂದು ಬೈ ಎರಡು ಸಾವಿರದ ಎಂಟುನೂರು ಅದು ಮೈನಸ್ ಋಣಚಿಹ್ನೆಯನ್ನು ಹೊಂದಿದೆ ಈ ಥರ ಸಂಖ್ಯೆಗಳಿದೆ ಈ ಎಲ್ಲ ಸಂಖ್ಯೆಗಳನ್ನು ನಾವು ಚೀಲದೊಳಗಡೆ ತುಂಬಿಸೋಣ ಹಾಗಾದ ಅಂದರೆ ಅದು ಭಾಗಲಬ್ಧ ಸಂಖ್ಯೆಗಳ ಸಂಗ್ರಹವಾಗತ್ತೆ ಈಗ ಅರ್ಧ ಮೂರು ಬೈ ನಾಲ್ಕು ಮೈನಸ್ ಎರಡು ಸಾವಿರ ನೂರು ಬೈ ಎರಡು ಸಾವಿರದ ಎಂಟುನೂರು ಇದನ್ನು ನಾವು ಚೀಲದೊಳ್ಳಿ ತುಂಬಿಸೋಣ ತುಂಬಿಸಿದಾಗ ಅದೇನಾಗತ್ತೆ ಭಾಗಲಬ್ಧ ಸಂಖ್ಯೆಗಳ ಒಂದು ಸಂಗ್ರಹವಾಗತ್ತೆ ಈ ಭಾಗಲಬ್ಧ ಸಂಖ್ಯೆಗಳ ಸಂಗ್ರಹವನ್ನು ಯಾವ ಒಂದು ಅಕ್ಷರದಿಂದ ನಾವು ಸೂಚಿಸ್ತೀವಿ ಅಂತಂದರೆ ಅದನ್ನು ಕ್ಯೂ ಅಂತಕ್ಕಂಥ ಅಕ್ಷರದಿಂದ ಸೂಚಿಸ್ತೀವಿ ಈ ಭಾಗಲಬ್ಧ ರ್ಯಾಷನಲ್ ಎಂಬ ಪದ ಯಾವುದರಿಂದ ಬಂದಿದೆ ಅಂತ ನೋಡೋದಾದರೆ ಅದು ರೇಷಿಯೋ ಅಂತಕ್ಕಂಥ ಒಂದು ಪದದಿಂದ ಬಂದಿದೆ ಈ ಸಂಖ್ಯೆಗಳನ್ನು ನಾವು ಅನುಪಾತೀಯ ಸಂಖ್ಯೆಗಳು ಅಂತಲೂ ಸಹ ನಾವು ಕರಿತೀವಿ ಈ ಕ್ಯೂ ಅಂತಕ್ಕಂಥ ಸಂಕೇತಾಕ್ಷರ ಭಾಗಲಬ್ಧ ಅದನ್ನು ಇಂಗ್ಲೀಷಲ್ಲಿ ಕೋಶಂಟ್ ಅಂತ ಕರಿತೀವಿ ಆ ಪದದಿಂದ ಬಂದಿದೆ ಇನ್ನು ವಿದ್ಯಾರ್ಥಿಗಳೇ ಈಗ ಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಏನು ಅಂತ ಗೊತ್ತಾಯಿತು ನಮಗೆ ಉದಾಹರಣೆಗಳ ಮುಖಾಂತರ ನೋಡಿದ್ವಿ ಹಲವಾರು ಎಲ್ಲ ಚೀಲದಲ್ಲಿ ತುಂಬಿಕೊಂಡಿದೀವಿ ಹಾಗಾದರೆ ಭಾಗಲಬ್ಧ ಸಂಖ್ಯೆ ಅಂತಂದರೆ ಏನು ಅನ್ನೋದನ್ನು ಹೇಳ್ತೀರಾ ಈಗಾಗಲೇ ಅದನ್ನು ಎಂಟನೇ ತರಗತಿಯಲ್ಲಿ ತಾವು ಕಲ್ತಿದ್ದೀರಿ ಹಾಗಾದರೆ ಆ ಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಏನು ವೆರಿ ಗುಡ್ ವಿದ್ಯಾರ್ಥಿ ಹೇಳ್ತಿದ್ದಾನೆ ಹಾಂ ಅದನ್ನು ನೋಡೋಣ ಒಂದು ಸಂಖ್ಯೆ ಆರ್ ಆರ್ ಅಂದರೆ ರ್ಯಾಷನಲ್ ನಂಬರ್ ಆರನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದರೆ ಅದನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಇಲ್ಲಿ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರುತ್ತೆ ಕ್ಯೂ ಸೊನ್ನೆಗೆ ಸಮ ಅಲ್ಲ ಯಾಕೆ ಸೊನ್ನೆಗೆ ಸಮ ಅಲ್ಲ ಅಂತ ಯೋಚನೆ ಮಾಡಿದ್ರೆ ಅದೇನಾದರೂ ಸೊನ್ನೆ ಆಗಿಬಿಟ್ರೆ ಅದರ ಬೆಲೆ ಅನಂತವಾಗತ್ತೆ ಇನ್ಫಿನಿಟಿ ಆಗತ್ತೆ ಅದನ್ನು ಇನ್ನೂ ಸಹ ಯಾರೂ ಸಹ ಡಿಫೈನ್ ಮಾಡಿಲ್ಲ ಅದು ಅನ್ಡಿಫೈನ್ಡ್ ಆಗತ್ತೆ ಆದ್ದರಿಂದ ಕೊನ್ ಸೊನ್ನೆಗೆ ಸಮ ಆಗಬಾರ್ದು ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರುತ್ತೆ ಕ್ಯೂ ಸೊನ್ನೆಗೆ ಸಮ ಅಲ್ಲ ಇಂತಹ ಒಂದು ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಮತ್ತೆ ಮುಂದುವರಿತಾ ಈ ಚೀಲದಲ್ಲಿ ಚೀಲ್ದಲ್ಲಿತ್ತುವಲ್ಲ ಈಗಾಗಲೇ ನಾವು ಚೀಲದಲ್ಲಿ ಕಲೆಕ್ಟ್ ಮಾಡ್ಕೊಂಡ್ವಲ್ಲ ಆ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದು ನಾವು ಕರೆಕ್ಟ್ ಅಲ್ವಾ ಈಗ ಒಂದು ಉದಾಹರಣೆನ ತೆಗೆದುಕೊಳ್ಳೋಣ ಮೈನಸ್ ಇಪ್ಪತ್ತೈದನ್ನು ತೆಗೆದುಕೊಳ್ಳೋಣ ಮೈನಸ್ ಇಪ್ಪತ್ತೈದನ್ನು ಮೈನಸ್ ಇಪ್ಪತ್ತೈದು ಬೈ ಒಂದು ಅಂತ ನಾವು ಬರಿತೇವೆ ನಾವು ಗಮನಿಸಿ ಇಲ್ಲಿ ಮೈನಸ್ ಇಪ್ಪತ್ತೈದನ್ನು ಮೈನಸ್ ಇಪ್ಪತ್ತೈದು ಬೈ ಒಂದು ಅಂತ ನಾವು ಬರಿತೀವಿ ಇಲ್ಲಿ ಪಿ ಬೆಲೆ ಎಷ್ಟಾಗತ್ತೆ ಮೈನಸ್ ಇಪ್ಪತ್ತೈದಾಗತ್ತೆ ಕ್ಯೂ ಎಷ್ಟಾಗತ್ತೆ ಒಂದಾಗತ್ತೆ ಅದರಿಂದ ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ನಾವು ಅದನ್ನು ಬರೀಬಹುದು ಮೈನಸ್ ಇಪ್ಪತ್ತೈದನ ಮೈನಸ್ ಇಪ್ಪತ್ತೈದು ಬೈ ಒಂದು ಅಂತ ಬರೀಬೋದು ಆದ್ದರಿಂದ ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವ ಯಾವ ಸಂಖ್ಯೆಗಳು ಸೇರಿಕೊಂಡಿದೆ ಅಂತ ನಾವು ನೋಡೋದಾದರೆ ಸ್ವಾಭಾವಿಕ ಸಂಖ್ಯೆಗಳು ಸೇರಿಕೊಂಡಿದೆ ಪೂರ್ಣ ಸಂಖ್ಯೆಗಳು ಸೇರಿಕೊಂಡಿದೆ ಪೂರ್ಣಾಂಕಗಳು ಸಹ ಸೇರಿಕೊಂಡಿದೆ ಇದನ್ನು ಒಂದು ಚಿತ್ರದ ಮುಖೇನ ನಾವು ನೋಡಿಬಿಟ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ ಈಗ ಮೊದಲನೇದಾಗಿ ತೆಗೆದುಕೊಳ್ಳೋಣ ಯಾವುದಪ್ಪ ಅಂದರೆ ಮೊದಲನೇದು ನಾವು ಕಲ್ತಿದ್ದೆ ಯಾವುದು ಸ್ವಾಭಾವಿಕ ಸಂಖ್ಯೆಗಳು ನಂತರ ಯಾವುದಪ್ಪ ಅಂದರೆ ಪೂರ್ಣ ಸಂಖ್ಯೆಗಳು ನಂತರ ಪೂರ್ಣಾಂಕಗಳು ನಂತರ ಯಾವುದನ್ನು ತಿಳ್ಕೊಂಡ್ವಿ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಈ ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವದನ್ನು ಒಳಗೊಂಡಿದೆ ಅಂದರೆ ಪೂರ್ಣಾಂಕಗಳನ್ನು ಒಳಗೊಂಡಿದೆ ಪೂರ್ಣ ಸಂಖ್ಯೆಗಳನ್ನು ಒಳಗೊಂಡಿದೆ ಸ್ವಾಭಾವಿಕ ಸಂಖ್ಯೆಗಳನ್ನು ಸಹ ಒಳಗೊಂಡಿದೆ ಅಂತ ಇದರಿಂದ ನಮಗೆ ಗೊತ್ತಾಯಿತು ಇನ್ನು ಹೆಚ್ಚಿನ ವಿಷಯ ತಿಳ್ಕೊಳ್ಳೋದಾದರೆ ಈಗ ನಾವು ಕಳೆದ ವರ್ಷ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅಂಶಗಳನ್ನು ಕಲ್ತ್ಕೊಂಡಿದ್ದೇವೆ ಅದರಲ್ಲಿ ಈ ಹೇಳಿಕೆಗಳು ಸರಿಯೇ ತಪ್ಪೇ ಅನ್ನೋದನ್ನು ಯೋಚನೆ ಮಾಡಿ ಹೇಳಿ ಜೊತೆಗೆ ಸರಿಯಾದರೆ ಯಾಕೆ ಸರಿ ತಪ್ಪಾದರೆ ಯಾಕೆ ತಪ್ಪು ಅಂತಲೂ ಸಹ ನೀವು ಹೇಳಬೇಕಾಗುತ್ತೆ ವಿದ್ಯಾರ್ಥಿಗಳೇ ಮೊದಲನೇದು ನೋಡೋಣ ಪ್ರತಿಯೊಂದು ಪೂರ್ಣ ಸಂಖ್ಯೆಯು ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಹಾಂ ಉತ್ತರ ಯಾರು ಹೇಳ್ತೀರಿ ಹಾಂ ಹೇಳಪ್ಪ ನೀನು ಹೇಳು ವೆರಿ ಗುಡ್ ಅದು ತಪ್ಪು ಯಾಕಪ್ಪ ತಪ್ಪು ಹಾಂ ಕರೆಕ್ಟ್ ಯಾಕೆ ತಪ್ಪು ಅಂದರೆ ಇಲ್ಲಿ ಸೊನ್ನೆ ಅಂತಕ್ಕಂಥದ್ದು ಒಂದು ಪೂರ್ಣ ಸಂಖ್ಯೆ ಆದರೆ ಅದು ಸ್ವಾಭಾವಿಕ ಸಂಖ್ಯೆ ಅಲ್ಲ ಅವರು ಕೇಳಿರೋದೇನು ಪ್ರತಿಯೊಂದು ಪೂರ್ಣ ಸಂಖ್ಯೆಯೂ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಸೊನ್ನೆನೂ ಸಹ ಪೂರ್ಣ ಸಂಖ್ಯೆ ಆಗಿರೋದ್ರಿಂದ ಅದು ಸ್ವಾಭಾವಿಕ ಸಂಖ್ಯೆ ಅಲ್ಲ ಅದರಿಂದ ಈ ಹೇಳಿಕೆ ತಪ್ಪಾಗಿದೆ ವೆರಿ ಗುಡ್ ಉತ್ತರ ಸರಿ ಇದೆ ಈಗ ಎರಡನೆಯ ಒಂದು ಹೇಳಿಕೆಯನ್ನು ನೋಡೋಣ ಎರಡನೇ ಹೇಳಿಕೆ ಪ್ರತಿಯೊಂದು ಪೂರ್ಣಾಂಕವು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಹಾಂ ಯಾರು ಹೇಳ್ತೀರಾ ಮಕ್ಕಳ ಇದಕ್ಕೆ ಉತ್ತರ ಹಾಂ ನೀನು ಹೇಳು ಹಾಂ ಸರಿ ವೆರಿ ಗುಡ್ ನೀನು ಹೇಳಿದ್ದು ಸರಿಯಾಗಿದೆ ಹಾಗಾದರೆ ಯಾಕಪ್ಪ ಸರಿ ಅಂದರೆ ಯಾಕಂದರೆ ಪ್ರತಿಯೊಂದು ಪೂರ್ಣಾಂಕವನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ನಾವು ವ್ಯಕ್ತಪಡಿಸ್ಬೋದು ಈಗ ಉದಾಹರಣೆ ಇದನ್ನು ತಗೊಳ್ಳೋಣ ಪ್ರತಿಯೊಂದು ಇಲ್ಲೊಂದು ಪೂರ್ಣಾಂಕ ಎಮ್ ಅಂತ ತಗೊಳ್ಳೋಣ ಅದನ್ನು ಎಮ್ ಬೈ ಒಂದು ರೂಪದಲ್ಲಿ ನಾವು ವ್ಯಕ್ತಪಡಿಸಬಹುದು ಆದ್ದರಿಂದ ಪ್ರತಿಯೊಂದು ಪೂರ್ಣಾಂಕನೂ ಸಹ ಒಂದು ಭಾಗಲಬ್ಧ ಸಂಖ್ಯೆ ಆಗತ್ತೆ ಮತ್ತೊಂದು ಹೇಳಿಕೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣಾಂಕವಾಗಿದೆ ಇಲ್ಲಿ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯೂ ಪೂರ್ಣಾಂಕವಾಗಿದೆ ಈ ಹೇಳಿಕೆಯನ್ನು ಸರಿಯಾಗಿ ಅರ್ಥೈಸ್ಕೊಳ್ಳಿ ಇದಕ್ಕ ಉತ್ತರ ಏನಾಗಿದೆ ತಪ್ಪಾಗಿದೆ ಇದಕ್ಕೆ ಉತ್ತರ ತಪ್ಪು ಯಾಕೆ ಅಂದರೆ ಯಾಕೆ ಯಾರಾದರೂ ಹೇಳ್ತೀರಾ ಕಾರಣನಾ ಆ ಹೇಳಿ ನೋಡೋಣ ಯಾಕಂದರೆ ಈಗ ಒಂದು ಉದಾಹರಣೆಯ ಮುಖಾಂತರನೇ ಹೇಳಬೇಕು ಅದನ್ನು ಈಗ ಮೂರು ಬೈ ಐದು ಇದು ಒಂದು ಪೂರ್ಣಾಂಕ ಅಲ್ಲ ಯಾಕಪ್ಪ ಪೂರ್ಣಾಂಕ ಅಲ್ಲ ಅಂದರೆ ಸರ್ ಅದನ್ನು ಸುಲಭೀಕರಿಸಿದಾಗ ಅದರ ಬೆಲೆ ಸೊನ್ನೆ ಪಾಯಿಂಟ್ ಆರ್ಗೆ ಸಮ ಆಗ್ತದೆ ಸರ್ ಆದ್ದರಿಂದ ಅದು ಪೂರ್ಣಾಂಕ ಅಲ್ಲ ವೆರಿ ಗುಡ್ ಪೂರ್ಣಾಂಕ ಅಂದರೆ ಪೂರ್ಣವಾಗಿರಬೇಕು ಅದರಿಂದ ಈ ಹೇಳಿಕೆ ತಪ್ಪಾಗಿದೆ ವೆರಿ ಗುಡ್ ಈಗ ಒಂದು ಮತ್ತು ಎರಡರ ನಡುವೆ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಬೇಕು ವಿದ್ಯಾರ್ಥಿಗಳೇ ಮಾಡೋಣವಾ ಈಗಾಗಲೇ ಗೊತ್ತಿದೆಯಾ ನಿಮಗೆ ಯಾರಾದರೂ ಮಾಡಿ ನೋಡೋಣ ಓ ಹೊಸದು ಸರ್ ಇದು ತಿಳ್ಕೊಳ್ಬೇಕು ಓಕೆ ನೋಡೋಣ ಈಗ ನಮಗೆ ಹಂತ ಹಂತವಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲನೇದು ನೋಡೋಣ ನಮಗೆ ಬೇಕಾಗಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳು ಐದು ಆದ್ದರಿಂದ ನಾವೇನು ಮಾಡಬೇಕು ಛೇದವನ್ನು ಐದು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಆರು ಆಗಿರುವಂತಹ ಭಾಗಲಬ್ಧ ಸಂಖ್ಯೆಯಾಗಿ ಬರೀಬೇಕು ಛೇದ ಆ ರೀತಿಯೇ ಆಗಬೇಕು ಅಂದರೆ ಛೇದ ಎಷ್ಟು ಬರಬೇಕು ಆರು ಬರಬೇಕು ಆ ರೀತಿಯಾಗಿರುವಂತಹ ಭಾಗಲಬ್ಧ ಸಂಖ್ಯೆಯನ್ನು ಬರೀಬೇಕು ಎರಡನೇದು ಈಗ ಹಂತ ಎರಡು ನೋಡೋಣ ಒಂದನ್ನು ಏನಂತ ಬರಿಬೋದು ಆರು ಬೈ ಆರು ಎರಡನ್ನ ಏನಂತ ಬರಿಬೋದು ಹನ್ನೆರಡು ಬೈ ಆರು ನೋಡಿ ಅದನ್ನು ಸುಲಭೀಕರಿಸಿ ಆರು ಬೈ ಆರು ಅಂದರೆ ಒಂದು ಹನ್ನೆರಡು ಬೈ ಆರು ಅಂದರೆ ಎರಡು ಅಂದರೆ ಈಗ ನಾವು ಅದನ್ನ ಆರು ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿರೋದ್ರಿಂದ ಈಗ ಆ ಭಾಗಲಬ್ಧ ಸಂಖ್ಯೆಗಳು ಯಾವ ಎರಡರ ನಡುವೆ ಇರುತ್ತೆ ಅಂದರೆ ಆರು ಬೈ ಆರು ಮತ್ತು ಹನ್ನೆರಡು ಬೈ ಆರರ ನಡುವೆ ಇರುತ್ತೆ ಈಗ ಅದನ್ನು ಬರೆಯೋದು ಹೇಗೆ ಅಂತ ನೋಡ್ತಾ ಬರೋಣ ಇಲ್ಲಿ ಗಮನಿಸಿ ಮಿತ್ರರೇ ಮೊದಲನೇದು ಆರು ಅಂಶದಲ್ಲಿರ್ತಕ್ಕಂಥ ಆರ್ಗೆ ಒಂದನ್ನು ಕೂಡ್ಕೊಳ್ಳಿ ಆಗ ಎಷ್ಟಾಗತ್ತೆ ಏಳು ಛೇದ ಆರಂಗೆ ಉಳ್ಕೊಳ್ತು ಈಗ ಒಂದು ಸ್ವಲ್ಪ ಐಡಿಯಾ ಬಂತು ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ ಈಗ ಎರಡನೇ ಸಂಖ್ಯೆ ಎಷ್ಟು ಬರ್ಬೋದು ಯಾರಾದರೂ ಹೇಳ್ತೀರಾ ಆ ವೆರಿ ಗುಡ್ ಏಳಕ್ಕೆ ಒಂದನ್ನು ಕೂಡಿ ಸಾರ್ ಅಂತ ಹೇಳ್ತಾ ಇದ್ದೀರಿ ಓಕೆ ಏಳಕ್ಕೆ ಒಂದನ್ನು ಕೂಡಿದ್ರೆ ಎಂಟು ಎಂಟು ಬೈ ಆರು ಎರಡನೇ ಸಂಖ್ಯೆ ಆಗತ್ತೆ ಈಗ ಮೂರನೇ ಸಂಖ್ಯೆ ಯಾರಾದರೂ ಹೇಳ್ತೀರಾ ಓ ನೇರವಾಗಿ ಹೇಳಿಬಿಟ್ಟು ಅವನು ಒಂಬತ್ತು ಬೈ ಆರು ಇದೇಗೆ ಬಂತಪ್ಪ ಎಂಟು ಪ್ಲಸ್ ಒಂದು ಅದಕ್ಕೆ ಕೂಡ್ಕೊಂಡ್ರೆ ಒಂಬತ್ತು ಆಗುತ್ತೆ ಸರ್ ಒಂಬತ್ತು ಬೈ ಆರು ವೆರಿ ಗುಡ್ ಇನ್ನು ಎರಡು ಸಂಖ್ಯೆಗಳನ್ನ ನೀವೇ ಬರೆದ್ಬಿಡಿ ನೋಡೋಣ ಆ ಒಂಬತ್ತು ಪ್ಲಸ್ ಒಂದು ಹತ್ತು ಬೈ ಆರು ಹತ್ತು ಪ್ಲಸ್ ಒಂದು ಹನ್ನೊಂದು ಬೈ ಆರು ಈಗ ಇನ್ನೂ ಒಂದು ಸಂಖ್ಯೆಯನ್ನು ಮುಂದುವರೆಸೋಣ ಸಾರ್ ಅಂದರೆ ಮುಂದುವರೆಸಬಹುದು ಅದೇನಿಲ್ಲ ಈಗ ಅದೇನಾಗುತ್ತೆ ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಬೈ ಆರಾಗತ್ತೆ ಈಗ ನಾವು ಎರಡು ದತ್ತ ಸಂಖ್ಯೆಗಳ ನಡುವಿನ ಒಂದು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ವಿ ಅದನ್ನು ಒಂದು ಸರಿ ಮತ್ತೊಂದು ಸರಿ ನೋಡ್ಕೊಂಬಿಡೋಣ ಒಂದು ಮತ್ತು ಎರಡರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳು ಯಾವುದು ಅಂತ ನೋಡೋದಾದರೆ ನೋಡಿ ಬರ್ತಾ ಇದೆ ಈಗಾಗಲೇ ನಿಮ್ಗೆ ಗೊತ್ತಾಯ್ತು ಯಾವುದಾವುದು ಅಂತ ಏಳು ಬೈ ಆರು ಎಂಟು ಬೈ ಆರು ಒಂಬತ್ತು ಬೈ ಆರು ಹತ್ತು ಬೈ ಆರು ಹನ್ನೊಂದು ಬೈ ಆರಾಯಿತು ಹಾಗಾದರೆ ಒಂದು ಮತ್ತು ಎರಡರ ನಡುವೆ ಕೇವಲ ಐದೇ ಐದು ಭಾಗಲಬ್ಧ ಸಂಖ್ಯೆಗಳು ಇದಾವಾ ಅಂದರೆ ಖಂಡಿತ ಅಲ್ಲ ಅಪರಿಮಿತವಾದಂತಹ ಭಾಗಲಬ್ಧ ಸಂಖ್ಯೆಗಳಿದಾವೆ ಸಾಮಾನ್ಯವಾಗಿ ನಾನು ಆಗಲೇ ನಿಮ್ಗೆ ಹೇಳಿದೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತವಾದಂತಹ ಭಾಗಲಬ್ಧ ಸಂಖ್ಯೆಗಳು ಇದಾವೆ ಈಗ ಈ ಒಂದು ಮತ್ತು ಎರಡು ನಡುವೆ ಇನ್ನೂ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿದ್ದಾವೆ ಅದೊಂದು ಸರಿ ನೋಡಿಬಿಡೋಣವಾ ಅದು ನೋಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನವಾದಂತಹ ಒಂದು ಜ್ಞಾನ ಬರುತ್ತೆ ಅದನ್ನು ಒಂದು ಸರಿ ನೋಡೋಣ ಬನ್ನಿ ಈಗ ನೋಡಿ ಒಂದು ಮತ್ತು ಎರಡರ ನಡುವೆ ನೋಡಿ ಎಂಟು ಭಾಗಲಬ್ಧ ಸಂಖ್ಯೆಗಳಿದ್ದಾವೆ ಗಮನಿಸ್ಕೊಳ್ಳಿ ಒಂದು ಮತ್ತು ಎರಡರ ನಡುವೆ ಎಷ್ಟಿದ್ದಾವೆ ಹತ್ತು ಭಾಗಲಬ್ಧ ಸಂಖ್ಯೆಗಳಿದ್ದಾವೆ ಅದೇ ರೀತಿ ಒಂದು ಮತ್ತು ಎರಡರ ನಡುವೆ ಎಷ್ಟಿದ್ದಾವಪ್ಪ ಅಂದರೆ ಅಪರಿಮಿತವಾದಂತಹ ಭಾಗಲಬ್ಧ ಸಂಖ್ಯೆಗಳಿದ್ದಾವೆ ಇದನ್ನು ನಾವು ನೋಡೋದಾದರೆ ಕೇವಲ ಎರಡು ದತ್ತ ಸಂಖ್ಯೆಗಳ ನಡುವೆ ಇಷ್ಟೊಂದು ಸಂಖ್ಯೆಗಳಿದಾವ ಸರ್ ಅಂದರೆ ಖಂಡಿತ ಇದ್ದಾವೆ ಮಿತ್ರರೇ ಅಲ್ವಾ ಎಷ್ಟು ಚೆನ್ನಾಗಿದೆಯಲ್ವಾ ಇದು ನಿಜವಾಗ್ಲೂ ನೋಡಿ ಕೇವಲ ಎರಡೇ ಎರಡು ಸಂಖ್ಯೆಗಳ ನಡುವೆ ಅಪರಿಮಿತವಾದಂತಹ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕಾಣ್ತಾ ಹೋಗ್ತೇವೆ ಈಗ ಮುಂದಕ್ಕೆ ಹೋಗೋಣ ಈಗ ಎರಡನೆಯ ಉದಾಹರಣೆಯನ್ನು ಪರಿಗಣಿಸೋಣ ಎರಡು ಬೈ ಐದು ಮತ್ತು ಮೂರು ಬೈ ಐದು ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಬೇಕು ಈಗ ಮೊದಲನೇ ಅಂತ ಏನು ಮಾಡಬೇಕು ಯಾರು ಹೇಳ್ತೀರಾ ಹಾಂ ವೆರಿ ಗುಡ್ ಆ ಹುಡುಗ ಒಬ್ಬ ಹೇಳ್ತಾ ಇದ್ದಾನೆ ಏನು ಮಾಡಬೇಕು ಅಂದರೆ ನಾಲ್ಕು ಬೇಕಾಗಿರೋದ್ರಿಂದ ಛೇದ ನಾಲ್ಕು ಪ್ಲಸ್ ಒಂದು ಐದು ಹಾಗೆ ಬರ್ಕೊಳ್ಬೇಕು ಸಾರ್ ವೆರಿ ಗುಡ್ ನೋಡಿ ಅಂತ ನಮಗೆ ಬೇಕಾಗಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳು ನಾಲ್ಕು ಅದರಿಂದ ಆ ಒಂದು ಛೇದ ಎಷ್ಟು ಬರಬೇಕು ಐದು ಬರಬೇಕು ಆದರೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಈ ಅಂಶ ಮತ್ತು ಛೇದಗಳಿಗೆ ನಾವೇನ್ಮಾಡ್ಕೊಳ್ಬೇಕು ಈ ಐದನ್ನು ಗುಣಿಸ್ಕೊಳ್ಬೇಕು ಯಾಕೆ ಅಂಶ ಮತ್ತು ಛೇದಗಳಿಗೆ ಗುಣಿಸ್ಕೊಳ್ಬೇಕು ಅಂತಂದ್ರೆ ಅವುಗಳ ಬೆಲೆ ವ್ಯತ್ಯಾಸ ಆಗಲ್ಲ ಮೂಲ ಬೆಲೆ ಏನಿರುತ್ತೋ ಅದೇ ಬೆಲೆ ಇರಬೇಕು ಅಂದರೆ ಅಂಶ ಮತ್ತು ಛೇದಗಳ ಎರಡಕ್ಕೂ ಸಹ ನಾವು ಯಾವುದೇ ಒಂದು ಸಂಖ್ಯೆಯನ್ನು ಗುಣಿಸ್ಬೇಕಾಗತ್ತೆ ಅಥವಾ ಭಾಗಿಸಬೇಕಾಗತ್ತೆ ನೋಡಿ ಇಲ್ಲಿ ಎರಡನೇ ಹಂತವನ್ನು ನೋಡಿದ್ದೀವಿ ಎರಡು ಬೈ ಐದು ಇಂಟು ಐದು ಬೈ ಐದು ಇಲ್ಲಿ ಅಂಶ ಮತ್ತು ಛೇದಕ್ಕೆ ಅಂಶಕ್ಕೆ ಐದನ್ನು ಗುಣಿಸ್ತಾ ಇದ್ದೀವಿ ಛೇದಕ್ಕೆ ಐದನ್ನು ಗುಣಿಸ್ತಾ ಇದ್ದೀವಿ ಎರಡು ಐದ ಹತ್ತು ಐದೈದ ಇಪ್ಪತ್ತೈದು ಮತ್ತು ಅದೇ ರೀತಿ ಎರಡನೇದಕ್ಕೆ ನೋಡಿ ಮೂರೈದ ಹದಿನೈದು ಐದೈದ ಇಪ್ಪತ್ತೈದು ಅಂದರೆ ಇವುಗಳ ನಡುವಿನ ಸಂಖ್ಯೆಗಳು ಬರಬೇಕು ಅಂದರೆ ಹತ್ತು ಬೈ ಇಪ್ಪತ್ತೈದು ಮತ್ತು ಹದಿನೈದು ಬೈ ಇಪ್ಪತ್ತೈದು ಇವುಗಳ ನಡುವಿನ ಸಂಖ್ಯೆಗಳು ಬರಬೇಕು ಈಗ ನೀವು ಬರಿತೀರಾ ನೋಡೋಣ ಹಾಂ ಬರೀರಿ ಹಾಂ ಬರಿತಾ ಇದ್ದೀರಿ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ನಾಲ್ಕೆ ನಾಲ್ಕು ಅದರಿಂದ ಬೇಗನೆ ಬರಿಬೋದು ಇದನ್ನು ಈಗ ನೀವು ಬರೆದಿರೋದನ್ನು ಒಂದು ಸರಿ ಹೋಲಿಕೆ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯೇನೋ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಹತ್ತು ಹತ್ತು ಬೈ ಇಪ್ಪತ್ತೈದು ಮತ್ತು ಹದಿನೈದು ಬೈ ಇಪ್ಪತ್ತೈದರ ನಡುವಿನ ನಾಲ್ಕು ಸಂಖ್ಯೆಗಳು ಹನ್ನೊಂದು ಬೈ ಇಪ್ಪತ್ತೈದು ಹನ್ನೆರಡು ಬೈ ಇಪ್ಪತ್ತೈದು ಹದಿಮೂರು ಬೈ ಇಪ್ಪತ್ತೈದು ಹದಿನಾಲ್ಕು ಬೈ ಇಪ್ಪತ್ತೈದು ವೆರಿ ಗುಡ್ ತುಂಬ ಜನ ಬರೆದಿದ್ದೀರಿ ವೆರಿ ಗುಡ್ ಈಗ ಮುಂದಿನ ಒಂದು ಪರಿಕಲ್ಪನೆಗೆ ಹೋಗೋಣ ಅಲ್ಲಲ್ಲೇ ಇದೇನಿದು ಯಾರೋ ಒಂದು ಚೀಲ ತಂದಿಲ್ಲಿ ಇಟ್ಬಿಟ್ಟಿದಾರಲ್ಲ ಈ ಚೀಲವನ್ನು ಒಂದ್ಸರಿ ನೋಡಿ ನಿಮ್ದ ಇದು ಅಲ್ಲ ಇದು ನೀವು ಸಂಗ್ರಹಿಸಿರ್ತಕ್ಕಂಥ ಚೀಲ ಅಲ್ಲ ಹಾಗಾದರೆ ಈ ಚೀಲದಲ್ಲಿರ್ತಕ್ಕಂಥ ಸಂಖ್ಯೆಗಳು ನೀವು ಆಯ್ಕೊಂಡಿರ್ತಕ್ಕಂಥ ಸಂಖ್ಯೆಗಳಿಗೆ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಅಷ್ಟು ಅದೇ ರೀತಿಯ ಸಂಖ್ಯೆಗಳು ನಿಮ್ಮ ಒಂದು ಇದರಲ್ಲಿ ಇದಾವ ಇಲ್ಲಿ ಗಮನಿಸಿಲಿ ರೂಟ್ ಮೂವತ್ತಾರಿದೆ ಇದೆ ರೂಟ್ ಹತ್ತೊಂಬತ್ತಿದೆ ನೋಡಿ ಈ ರೂಟ್ ಮೂವತ್ತಾರನ್ನು ನಾವು ಸಂಕ್ಷೇಪಿಸಿದಾಗ ಅದು ಆರಾಗತ್ತೆ ಅಂದರೆ ಅದು ಅದರ ಬೆಲೆ ರೂಟ್ ಮೂವತ್ತಾರರ ಬೆಲೆ ಆರಾಗತ್ತೆ ಅದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಇನ್ನು ರೂಟ್ ಹತ್ತೊಂಬತ್ತು ಅದನ್ನು ನಾವು ಸಂಕ್ಷೇಪಣೆ ಮಾಡಲಿಕ್ಕೆ ಹೋದಾಗ ಅದು ಸಂಕ್ಷೇಪ ಆಗೋದಿಲ್ಲ ಅದರ ಬೆಲೆ ಎಷ್ಟು ರೂಟ್ ಹತ್ತೊಂಬತ್ತೇನೆ ಹಾಗಾದರೆ ಇಂತಹ ಸಂಖ್ಯೆಗಳನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ ಆಯ್ಕೆ ಮಾಡಿ ಚೀಲ್ದಲ್ಲಿ ಹಾಕಿದ್ದೀರಾ ಅಂತ ಸರಿ ಯೋಚನೆ ಮಾಡಿ ಇಲ್ಲ ಆಯ್ಕೆ ಮಾಡಿಲ್ಲ ಹಾಗಾದರೆ ಈ ರೂಟ್ ಹತ್ತೊಂಬತ್ತು ರೂಟ್ ಮೂರು ಇಂತಹ ಸಂಖ್ಯೆಗಳು ಸಂಖ್ಯೆ ಆರೈಕೆ ಮೇಲೆ ಬಾಕಿ ಉಳಿದಿದೆ ಇಂತಹ ಸಂಖ್ಯೆಗಳಿಗೆ ಏನಂತ ಕರೀತಾರೆ ವಿದ್ಯಾರ್ಥಿಗಳೇ ಇಂತಹ ಸಂಖ್ಯೆಗಳಿಗೆ ಏನಂತ ಕರೀತಾರೆ ಈಗಾಗಲೇ ಇದ್ರ ಬಗ್ಗೆ ನಿಮ್ಗೆ ತಿಳ್ಕೊಂಡಿದ್ದೀರಿ ಒಂದು ಸಾರಿ ಯೋಚನೆ ಮಾಡಿ ಯಾರಾದರೂ ಒಬ್ಬರು ಉತ್ತರ ಮಾಡಿ ಹಾಂ ಸಾರ್ ಇಲ್ಲ ಸರ್ ಅಂತ ತರ ಕೇಳ್ಕೊಡ್ತಾ ಇದ್ದೀರಾ ಓ ಯಾರೋ ಒಬ್ಬ ಹುಡುಗ ಪ್ರಯತ್ನ ಪಡ್ತಾ ಇದ್ದಾನೆ ಏನಂತ ಕರೀತಾರೆ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆಗಳು ವೆರಿ ಗುಡ್ ಅಂತಹ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ನಾವು ಕರಿತೀವಿ ಈಗ ಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಏನು ಅಂತ ನಮಗೆ ಗೊತ್ತಾಗಿದೆ ಹಾಗಾದರೆ ಅದೇ ವ್ಯಾಖ್ಯಾನವನ್ನು ಉಪಯೋಗಿಸಿಕೊಂಡು ಈ ಅಭಾಗಲಬ್ಧ ಸಂಖ್ಯೆಗಳಿಗೆ ಒಂದು ನೀವೇ ಒಂದು ವ್ಯಾಖ್ಯಾನವನ್ನು ಬರೀಲಿಕ್ಕಾಗತ್ತಾ ಅಂದರೆ ಅದನ್ನು ಬಳಸ್ಕೊಂಡು ಇದನ್ನು ಬೇರೆ ರೀತಿಯಲ್ಲಿ ಬರೀಲಿಕ್ಕಾಗತ್ತಾ ಒಂದು ಸರಿ ಯೋಚನೆ ಮಾಡಿ ಹಾಗಾದರೆ ಆ ಬಾಕಿ ಇರ್ತಕ್ಕಂಥ ಸಂಖ್ಯೆಗಳನ್ನು ಏನಂತ ಕರಿತೀವಿ ಅದನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಅಂತ ಗೊತ್ತಾಯಿತು ಹಾಗಾದರೆ ಅಭಾಗಲಬ್ಧ ಸಂಖ್ಯೆ ಅಂತಂದರೆ ಏನು ಒಂದು ಸಂಖ್ಯೆ ಎಸ್ ಅನ್ನು ಪಿ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿಲ್ಲದಿದ್ದರೆ ಆ ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಒಂದು ಸಂಖ್ಯೆ ಅನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿಲ್ಲದಿದ್ದರೆ ಅದನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಇಲ್ಲಿ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿದ್ದು ಇದು ಪೂರ್ಣಾಂಕಗಳ ಗುಂಪಿಗೆ ಸೇರತ್ತೆ ಮತ್ತು ಕ್ಯೂ ಸೊನ್ನೆಗೆ ಸಮ ಅಲ್ಲ ಈ ಅಭಾಗಲಬ್ಧ ಸಂಖ್ಯೆಗಳನ್ನು ಯಾರು ಕಂಡುಹಿಡಿದ್ರು ಮತ್ತು ಹೇಗೆ ಅದು ಸಂಶೋಧನೆ ಆಯಿತು ಅಂತ ಅದರ ಸ್ವಲ್ಪ ಇತಿಹಾಸವನ್ನು ತಿಳ್ಕೊಳ್ಳೋಣ ಬನ್ನಿ ಗ್ರೀಸ್ ದೇಶದ ಪ್ರಖ್ಯಾತ ಗಣಿತಜ್ಞನಾಗಿರ್ತಕ್ಕಂಥ ಮತ್ತು ತತ್ವಶಾಸ್ತ್ರಜ್ಞನಾಗಿರ್ತಕ್ಕಂಥ ಪೈತಾಗೊರಸ್ ಈತನ ಶಿಷ್ಯರು ಇವರನ್ನು ನಾವು ಪೈತಾಗೋರಿಯನ್ನರು ಅಂತ ಕರಿತೀವಿ ಅಥವಾ ಅನುಯಾಯಿಗಳು ಅವರನ್ನ ಪೈತಾಗೋರಿಯನ್ನರಂತ ಕರಿತೀವಿ ಇವರು ಮೊಟ್ಟ ಮೊದಲು ಸುಮಾರು ಕ್ರಿಸ್ತಪೂರ್ವ ನಾನೂರರಲ್ಲಿ ಬಾಗಲಬ್ಧ ಅಲ್ಲದೇ ಇರತಕ್ಕಂಥ ಸಂಖ್ಯೆಗಳು ಬಾಗಲಬ್ಧ ಸಂಖ್ಯೆಗಳಲ್ಲದ ಸಂಖ್ಯೆಗಳನ್ನು ಅವರು ಕಂಡುಹಿಡಿತಾರೆ ಅದಕ್ಕೆ ಕಂಡಿಡಿದು ಅದಕ್ಕೆ ಒಂದು ಅಭಾಗಲಬ್ಧ ಸಂಖ್ಯೆಗಳು ಅಂತ ಅದಕ್ಕೆ ಹೆಸರು ಕೊಡ್ತಾರೆ ಇವುಗಳನ್ನು ಪೂರ್ಣಾಂಕಗಳ ಅನುಪಾತದ ರೂಪದಲ್ಲಿ ಅಂದರೆ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸಹ ತೋರಿಸ್ಕೊಡ್ತಾರೆ ಅದಾದಮೇಲೆ ಈ ಪೈಥಾಗೋರಿಯನ್ ಪಂಥಕ್ಕೆ ಸೇರಿದಂತಹ ಮತ್ತೊಬ್ಬ ಪ್ರಖ್ಯಾತ ಗಣಿತಜ್ಞ ಕೋಟ್ರಾನ್ನ ಇಪ್ಪಾಕಸ್ ಅವರಿಂದ ಸಂಶೋಧಿಸಲ್ಪಟ್ಟಂಥ ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತುಂಬನೇ ದಂತಕಥೆಗಳಿದ್ದಾವೆ ಆ ರೂಟ್ ಎರಡು ಒಂದು ಅಭಾಗಲ ಸಂಖ್ಯೆ ಅಂತ ಸಂಶೋಧಿಸೋದಕ್ಕೋಸ್ಕರ ಪೈತಾಗೌರಿಯನ್ನವರು ಅದನ್ನು ರಹಸ್ಯವಾಗಿ ಉಳಿಸ್ಕೊಂಡಿರ್ತಾರೆ ಮತ್ತು ಈ ರಹಸ್ಯವನ್ನು ಹೊರಗಡೆ ಜನಕ್ಕೆ ಅವರು ತಿಳಿಸಿದ್ದಕ್ಕೋಸ್ಕರ ಇಪ್ಪಾಕಸ್ನನ್ನು ಏನು ಮಾಡ್ತಾರೆ ಗಲ್ಲಿಗೆ ಏರಿಸ್ತಾರೆ ನೋಡಿ ಈ ಸಂಖ್ಯೆಗಳನ್ನು ಅದರ ರಹಸ್ಯವನ್ನು ಪ್ರಚುರಪಡಿಸಿದ್ದಕ್ಕೋಸ್ಕರ ಇಪ್ಪಾಕಸ್ ದುರಂತ ಅಂತ್ಯವನ್ನು ಕಾಣ್ತಾನೆ ಇಂತಹ ಗಣಿತಜ್ಞರಿಗೆ ಒಂದು ನಮನವನ್ನು ನಾವು ಸಲ್ಲಿಸಬೇಕಾದಂಥ ಸಂದರ್ಭ ಇದೆ ವಿದ್ಯಾರ್ಥಿಗಳೇ ಇನ್ನು ಮುಂದುವರಿಯೋದಾದರೆ ನೀವು ಈಗಾಗಲೇ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿದೆ ಅಂತ ತಿಳ್ಕೊಂಡಿದ್ದೀರಿ ಅದೇ ರೀತಿ ಅಪರಿಮಿತ ಅಭಾಗಲಬ್ಧ ಸಂಖ್ಯೆಗಳು ಸಹ ಇದೆ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ ರೂಟ್ ಎರಡು ರೂಟ್ ಮೂರು ರೂಟ್ ಐದು ರೂಟ್ ಹದಿನೈದು ಇದಾದಮೇಲೆ ಒಂದು ದಶಮಾಂಶ ವಿಸ್ತರಣೆ ಇದೆ ನೋಡಿ ವಿದ್ಯಾರ್ಥಿಗಳೇ ಸೊನ್ನೆ ಪಾಯಿಂಟ್ ಒಂದು ಒಂದು ಎರಡು ಮೂರು ಈ ಥರ ಅದು ಅನಂತದವರೆಗೆ ಈ ರೀತಿಯ ಸಂಖ್ಯೆಗಳು ಉದಾಹರಣೆಗಳಾಗಿದ್ದಾವೆ ಈಗ ನೀವು ಆಗಲೇ ಈಗ ಭಾಗಲಬ್ಧ ಸಂಖ್ಯೆಗಳ ಚೀಲವನ್ನು ಸ್ಮರಿಸ್ಕೊಳ್ಳಿ ಈಗ ನಿಮ್ಮ ಹತ್ರ ಆಲ್ರೆಡಿ ಇದೆ ಈಗ ನಾವು ಅದರೊಳಗಡೆ ಎಲ್ಲ ಭಾಗಲಬ್ಧ ಸಂಖ್ಯೆಗಳನ್ನು ತುಂಬಿಸ್ಕೊಂಡಿದ್ದೀವಿ ಈಗ ಇನ್ಯಾವುದಾದ್ರೂ ಸಂಖ್ಯೆ ಉಳಿದಿದೆಯಾ ಅಂತ ಒಂದು ಸರಿ ಯೋಚನೆ ಮಾಡಿ ಮಿತ್ರರೇ ಇಲ್ಲ ಯಾವುದು ಉಳ್ದಿಲ್ಲ ಹಾಗಾದರೆ ಈ ಚೀಲದಲ್ಲಿರ್ತಕ್ಕಂಥ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಒಟ್ಟು ಗುಂಪನ್ನು ಏನಂತ ಕರೀತಾರೆ ಯಾರಾದರೂ ಉತ್ತರ ಕೊಡಲಿಕ್ಕೆ ಟ್ರೈ ಮಾಡಿ ಹಾಂ ಒಬ್ಬ ವಿದ್ಯಾರ್ಥಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಆ ಪರವಾಗಿಲ್ಲ ಹೇಳಪ್ಪ ಓಕೆ ಅದನ್ನು ನಾವು ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅಂತ ಕರಿತೀವಿ ಅದನ್ನು ರಿಯಲ್ ನಂಬರ್ಸ್ ಅಂತ ಕರಿತೀವಿ ಹಾಗಾದರೆ ವಾಸ್ತವ ಸಂಖ್ಯೆಗಳು ಅಂದರೆ ಏನು ಅದಕ್ಕೊಂದು ವ್ಯಾಖ್ಯಾನವನ್ನು ಕೊಡಲಿಕ್ಕಾಗತ್ತಾ ಅಂತ ನೋಡೋದಾದರೆ ಆ ವ್ಯಾಖ್ಯಾನವನ್ನು ಕೊಡೋದಕ್ಕಿಂತ ಮುಂಚೆ ವಾಸ್ತವ ಸಂಖ್ಯೆಗಳು ಯಾವ ಯಾವ ಸಂಖ್ಯೆಗಳನ್ನು ಒಳಗೊಂಡಿದೆ ಅಂತ ನೋಡೋದಾದರೆ ಸ್ವಾಭಾವಿಕ ಸಂಖ್ಯೆಗಳಿದೆ ಪೂರ್ಣ ಸಂಖ್ಯೆಗಳಿದೆ ಪೂರ್ಣಾಂಕಗಳಿದೆ ಭಾಗಲಬ್ಧ ಸಂಖ್ಯೆಗಳಿದೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಇದೆ ಹಾಗಾದರೆ ಇವೆಲ್ಲವನ್ನು ಒಟ್ಟಾಗಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಒಟ್ಟಾಗಿ ಇವುಗಳನ್ನೆಲ್ಲವನ್ನು ವಾಸ್ತವ ಸಂಖ್ಯೆಗಳು ಅಂತ ನಾವು ಕರಿತೀವಿ ಇವನ್ನ ಒಟ್ಟಾಗಿ ನಾವು ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ ಇದನ್ನು ಆರಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ ಇದು ವಾಸ್ತವ ಸಂಖ್ಯೆಗಳಿರುವಂತಹ ಒಂದು ಚೀಲ ಈಗಾಗಲೇ ಎಲ್ಲವನ್ನು ಆ ಚೀಲದಲ್ಲಿ ಹಾಕಿ ನಾವು ಕಟ್ಟಿಟ್ಟಿದ್ದೀವಿ ಅದಕ್ಕೆ ಆರ್ ಅಂತೂ ಸಹ ನಾವು ಗುರುತಿಸಿದ್ದೇವೆ ಇದು ವಾಸ್ತವ ಸಂಖ್ಯೆಗಳ ಒಂದು ಸಂಗ್ರಹವನ್ನು ಉಳ್ಳಂತಹ ಚೀಲ ಆಗಿದೆ ಇನ್ನು ಸಂಖ್ಯಾರೇಖೆಯ ಮೇಲೆ ಪ್ರತಿಯೊಂದು ವಾಸ್ತವ ಸಂಖ್ಯೆ ಒಂದು ಪ್ರತ್ಯೇಕ ಬಿಂದುವಿನಿಂದ ಪ್ರತಿನಿಧಿಸಲ್ಪಡುತ್ತೆ ಅಂತ ನಾವು ಹೇಳಬೇಕಾಗತ್ತೆ ಯಾಕಂದರೆ ಈಗ ಒಂದು ಅಂತಕ್ಕಂಥದ್ದು ಈಗ ಅದು ಒಂದು ವಾಸ್ತವ ಸಂಖ್ಯೆ ಆಗಿದೆ ಈಗ ಅದು ಒಂದು ಪ್ರತ್ಯೇಕವಾದಂತಹ ಒಂದು ಬಿಂದುವಿನಿಂದ ಅದು ಏನಾಗುತ್ತೆ ಪ್ರತಿನಿಧಿಸಲ್ಪಡುತ್ತೆ ಅದೇ ರೀತಿ ಸಂಖ್ಯಾರೇಖೆಯ ಮೇಲಿನ ಪ್ರತಿಯೊಂದು ಬಿಂದುವು ಒಂದು ಪ್ರತ್ಯೇಕ ವಾಸ್ತವ ಸಂಖ್ಯೆಯನ್ನು ಪ್ರತಿನಿಧಿಸುತ್ತೆ ಈ ಕಾರಣದಿಂದಾಗಿ ನಾವು ಈ ಸಂಖ್ಯಾರೇಖೆಯನ್ನ ವಾಸ್ತವ ಸಂಖ್ಯಾ ರೇಖೆ ಅಂತ ಕರಿತೀವಿ ಈಗ ಇರ್ತಕ್ಕಂಥ ಸಂಖ್ಯಾ ರೇಖೆಯನ್ನು ಎಂತ ಕರಿತೀವಪ್ಪ ಅಂದರೆ ವಾಸ್ತವ ಸಂಖ್ಯಾ ರೇಖೆ ಯಾಕೆ ಅಂದರೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಸಂಖ್ಯೆಯೂ ಸಹ ವಾಸ್ತವ ಸಂಖ್ಯೆನೇ ಆಗಿದೆ ಹಾಗಾದರೆ ಪ್ರತಿಯೊಂದು ವಾಸ್ತವ ಸಂಖ್ಯೆಗೂ ಸಂಖ್ಯಾರೇಖೆಯ ಮೇಲೆ ಅನುರೂಪವಾದ ಒಂದು ಬಿಂದು ಇರುತ್ತದೆ ಮತ್ತು ಸಂಖ್ಯಾರೇಖೆಯ ಮೇಲಿನ ಪ್ರತಿಯೊಂದು ಬಿಂದುವು ಅನುರೂಪವಾದ ಒಂದೇ ಒಂದು ವಾಸ್ತವ ಸಂಖ್ಯೆ ಇರುತ್ತೆ ಅನ್ನೋದನ್ನು ಜರ್ಮನಿಯ ಗಣಿತಜ್ಞರಾಗಿರ್ತಕ್ಕಂಥ ಕಾಂಟರ್ ಮತ್ತು ಡೆಡೆಕೈಂಡ್ ಎಂಬುವರು ಕ್ರಿಸ್ತ ಶಕ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ತೋರಿಸ್ಕೊಡ್ತಾರೆ ಆ ಗಣಿತಜ್ಞರಿಗೆ ಒಂದು ನಮಸ್ಕಾರವನ್ನು ಹೇಳೋಣ ನೋಡಿ ಪ್ರತಿಯೊಂದು ವಾಸ್ತವ ಸಂಖ್ಯೆಗೂ ಸಂಖ್ಯಾ ರೇಖೆಯ ಮೇಲೆ ಅನುರೂಪವಾದ ಒಂದು ಬಿಂದು ಇರುತ್ತದೆ ಮತ್ತು ಸಂಖ್ಯಾ ರೇಖೆಯ ಮೇಲಿನ ಪ್ರತಿಯೊಂದು ಬಿಂದುವು ಅನುರೂಪವಾದ ಒಂದೇ ಒಂದು ವಾಸ್ತವ ಸಂಖ್ಯೆ ಇರುತ್ತದೆ ಎಂಬುದನ್ನು ಜರ್ಮನಿಯ ಗಣಿತಜ್ಞರು ತೋರಿಸಿಕೊಟ್ಟಿದ್ದಾರೆ ಈ ಒಂದು ಅವಧಿಯಲ್ಲಿ ನಾವು ಯಾವ್ಯಾವ ಅಂಶಗಳನ್ನು ಕಲ್ತ್ಕೊಂಡಿದ್ದೀವಿ ಅಂತೇಳಿ ಒಂದು ಸರಿ ಮೆಲ್ಕಾಕೋಣ ಈ ಒಂದು ಅವಧಿಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಅದಾದಮೇಲೆ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ಅಂತಂದರೆ ಏನು ಅಂತಲೂ ಸಹ ನಾವು ತಿಳ್ಕೊಂಡ್ವಿ ವಾಸ್ತವ ಸಂಖ್ಯೆಗಳಂದರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಒಟ್ಟಾರೆ ಗಣವನ್ನು ನಾವು ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ ಇನ್ನು ಅದರ ಜೊತೆಯಲ್ಲಿ ಎರಡು ಪೂರ್ಣ ಸಂಖ್ಯೆಗಳ ನಡುವೆ ಇರುವ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವ ವಿಧಾನವನ್ನು ಸಹ ನಾವು ತಿಳ್ಕೊಂಡ್ವಿ ಇನ್ನು ನಿಮಗೆ ಗೃಹಪಾಠ ಅಂದರೆ ಹೋಮ್ವರ್ಕನ್ನು ತಗೊಳ್ಳಿಕ್ಕೆ ಸಿದ್ಧರಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡ್ಕೊಳ್ಳಿ ಪೇಜ್ ನಂಬರ್ ಐದು ಅಭ್ಯಾಸ ಒಂದು ಪಾಯಿಂಟ್ ಒಂದು ಅದರಲ್ಲಿ ಇರ್ತಕ್ಕಂಥ ಕೆಲವಾರು ಲೆಕ್ಕಗಳನ್ನು ನಾನು ನಿಮಗೆ ಹೋಮ್ವರ್ಕಾಗಿ ಇಲ್ಲಿ ಕೊಡ್ತಾ ಇದ್ದೀನಿ ನೀವೇನು ಮಾಡಿ ಉಳಿದಿರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಮಾಡಿ ನಿಮ್ಮ ಶಿಕ್ಷಕರೊಂದಿಗೆ ತೋರಿಸಿ ಒಂದು ವೇಳೆ ನಿಮ್ಮ ಶಿಕ್ಷಕರು ಸಿಗಲಿಲ್ಲ ಅಂದರೆ ಈಗಾಗಲೇ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕ ಕಳೆದ ವರ್ಷ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ ಒಂಬತ್ತನೇ ತರಗತಿ ಅಥವಾ ಹೆಚ್ಚಿನ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೂ ಸಹ ತೋರಿಸಿ ಅದನ್ನು ಸರಿಪಡಿಸ್ಕೊಳ್ಬೋದು ಈಗ ಈ ಒಂದು ಲೆಕ್ಕಗಳನ್ನು ನೀವು ಗುರುತಾಕ್ಕೊಳ್ಳಿ ಪೇಜ್ ನಂಬರ್ ಐದರಲ್ಲಿ ಬರುವಂತಹ ಲೆಕ್ಕಗಳು ಉಮರ್ಕ್ ಈ ಲೆಕ್ಕಗಳನ್ನ ಗುರುತಾಕೊಳ್ತಾ ಇದ್ದೀರಿ ಅಂತ ನಾನು ಅನ್ಕೊಂಡಿದ್ದೇನೆ ಇನ್ನು ನಾವು ಮುಂದಿನ ಅವಧಿಯಲ್ಲಿ ಯಾವ ಅಂಶಗಳನ್ನ ಕಲಿತೀವಿ ಅಂತ ನೋಡೋದಾದ್ರೆ ಮುಂದಿನ ಅವಧಿಯಲ್ಲಿ ಅತ್ಯಂತ ಕುತೂಹಲಕಾರಿಯಾಗಿರ್ತಕ್ಕಂಥ ತುಂಬ ರಚನಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಕಲಿತಾ ಹೋಗ್ತೀವಿ ಸಂಖ್ಯಾ ರೇಖೆ ಮೇಲೆ ವರ್ಗಮೂಲ ಎರಡು ಮತ್ತು ವರ್ಗಮೂಲ ಮೂರನ್ನು ಗುರುತಿಸ್ತಕ್ಕಂಥದ್ದು ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ ಸಂಖ್ಯಾ ರೇಖೆ ಮೇಲೆ ವಾಸ್ತವ ಸಂಖ್ಯೆಗಳನ್ನು ಗುರುತಿಸ್ತಕ್ಕಂಥದ್ದು ಏನು ನೀವು ರೆಡಿ ಮಾಡಿಟ್ಕೊಳ್ಬೇಕಪ್ಪ ಮುಂದಿನ ತರಗತಿಗೆ ನೀವು ಕೂತ್ಕೊಳ್ಬೇಕಾದ್ರೆ ಅಂತಂದರೆ ಜಾಮಿಟ್ರಿ ಬಾಕ್ಸ್ ನಿಮ್ಮ ಹತ್ರ ಇರಬೇಕು ಗ್ರಾಫ್ ಆಳೆಗಳನ್ನು ಇಟ್ಕೊಂಡಿರಬೇಕು ಯಾಕಂದರೆ ರಚನೆಗಳು ಬರುತ್ತೆ ಆದ್ದರಿಂದ ಇದಕ್ಕೆ ನೀವು ಸಿದ್ಧರಾಗ್ತೀರಿ ಅಂತ ನಾನು ಭಾವಿಸಿದ್ದೇನೆ ಧನ್ಯವಾದಗಳು ಈ ಒಂದು ಅಭ್ಯಾಸವನ್ನು ನೀವು ಮಾಡಿ ಮುಂದಿನ ಒಂದು ತರಗತಿಗೆ ಸಿದ್ಧರಾಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ